ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿ ನೋಡಿದರೆ ಬಡವರ ಪರವಾಗಿ ಕಾಂಗ್ರೆಸ್ ಇಲ್ಲ ಎಂಬುದನ್ನು ತೋರ್ಪಡಿಸುತ್ತದೆ. ಸಿದ್ದರಾಮಯ್ಯ ಸರ್ವಜ್ಞನಲ್ಲ, ನಾನೇ ಚಾಂಪಿಯನ್ ಅನ್ನೋ ಧೋರಣೆಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಪಾಪ ಅವರು ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದಾರೆ, ಎಲ್ಲಿ ನಿಲ್ತೀನಂತ ಅವರಿಗೆ ಗೊತ್ತಿಲ್ಲ. ಎಲ್ಲಿ ನಿಲ್ತೀನಂತ ಹೇಳಲಿ, ಕಾರ್ಯಕರ್ತರು ಕಾಯ್ತಿದ್ದಾರೆ. ತನ್ನ ಕ್ಷೇತ್ರದ ಜನರೇ ಒಪ್ತಿಲ್ಲ ಅಂದ್ರೆ ರಾಜಕಾರಣ ಯಾಕೆ ಬೇಕು? ಅಲೆಮಾರಿತನ ಬಿಡಲಿ, ರಾಜಕೀಯಕ್ಕೆ ರಾಜೀನಾಮೆ ನೀಡಲಿ ಎಂದು ಕೆಎಸ್ ಈಶ್ವರಪ್ಪನವರು ಸಿದ್ದರಾಮಯ್ಯನವರಿಗೆ ಟಾಂಟ್ ನೀಡಿದ್ರು. ಇನ್ನು ಈ ಕುರಿತಂತೆ ಏನೇನು ಮಾತನಾಡಿದ್ದಾರೆ ನೋಡೋಣ, ಬನ್ನಿ. ಏ ಪಾಪ ಅವ್ರ ಪರಿಸ್ಥಿತಿ ಅವರಿಗೆ, ಸಿದ್ದರಾಮಯ್ಯ ನೀವ್ಯಾಕೆ ಟೀಕೆ ಮಾಡಕ್ ಹೋಗ್ತೀರಿ ಬಿಡಿ. ಪತ್ರಕರ್ತರು ಎಲ್ಲೆಲ್ಲೋ ಒದ್ದಾಡ್ತಾ ಇದ್ದಾರೆ ಅಲೆಮಾರಿ ಅಂತೆ. ಕೋಲಾರ ಅಂತಂದ್ರು, ಬದಾಮಿನ ಇಲ್ಲಲ್ಲ ಅಂದ್ರು, ಚಾಮುಂಡೇಶ್ವರಿ ಯಾವ ಕಾರಣನೂ ಇಲ್ಲಲ್ಲ ಅಂದ್ರು. ಅದಾದ ನಂತರ ನಮ್ಮ ಮುಸಲ್ಮಾನ್ ನಾಯಕ ಜಮೀರ್ ಅಹಮದ್ ಅವ್ರ ಕ್ಷೇತ್ರ ಅಂದ್ರು. ಯಾವ್ದಾದ್ರು ಇನ್ನು ಇಡೀ ರಾಜ್ಯದಲ್ಲಿ ಬಹಳ ಜನ ನನಗೆ ಕರೀತಿದ್ದಾರೆ ಅಂದ್ರು. ಯಾವ್ದಾದ್ರು ಕರೆದ ಜಾಗದ ಒಂದ್ ಕಡೆನಾದ್ರು ನೀನು ಅರ್ಜಿ ಹಾಕಪ್ಪ ಪುಣ್ಯಾತ್ಮ. ನಿನ್ನ ಕ್ಷೇತ್ರವೂ ಇಲ್ಲ ಏನಾಗಾರೆ ಅಲೆಮಾರಿ ಏನು? ಯಾವ ಚುನಾವಣೆಯಲ್ಲಿ ಗೆದ್ದಂತ ವ್ಯಕ್ತಿ ನೋಡಿ, ನೀವು ನನಗೆ ಗೆಲ್ಸಿದ್ರಿ ಹೋದ ಸರಿ, ನಾನು ಇಷ್ಟೆಲ್ಲ ಕೆಲಸಗಳು ಮಾಡಿದ್ದೀನಿ, ಹಂಗಾಗಿ ನಾನು ಮತ್ತೆ ಕೋಟಿ ಅಲ್ಲೇ ಅಲ್ಲೇ ನಿಲ್ತೀನಿ. ಇದು ಚುನಾಯಿತ ಪ್ರತಿನಿಧಿಗಳ ಲಕ್ಷಣ ಆಗಬೇಕು. ಅಕಸ್ಮಾತ್ ಸೋತರು ಹೋದ ಸರಿ, ಚಾಮುಂಡೇಶ್ವರಿ ಯಾಕೆ ಸೋತರು ನನ್ನ ಬಿವ್ರಿಗೆ ಹೋಗಲ್ಲ, ಯಾಕೆಂತಂದ್ರೆ ಇವರು ಕೊರಟಗೆರೆಗೆ ಮಾನ್ಯ ಪರಮೇಶ್ವರ ಸೋಲಿಸ ತಕ್ಷಣ ಇವ್ರನ್ನ ಈ ಕಡೆ ಚಾಮುಂಡೇಶ್ವರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ ಎಲ್ಲ ಸೋಲಿಸಿದ್ರು. ಇರಲಿ, ಇವ್ರು ಯಾರ ಮೇಲೆ ಅಪಾದೆ ಹಾಕಿದ್ರು? ಯಾರು ಚಾಮುಂಡೇಶ್ವರಲ್ಲಿ ಬಂದು ನಿಂತ್ಕೊಂಡ್ರಿ ನೀವು ಅಂತ ಒತ್ತಾಯ ಮಾಡೋದು ಬಂದಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಆ ಚುನಾವಣೆಯಲ್ಲಿ ಸೋಲಿಸಿದ್ಯಾ? ಮರ್ಯಾದೆ ಇಲ್ಲ ನನಗೆ, ನನ್ನ ಹತ್ರ ಬರ್ತಿದ್ದಿಲ್ಲ, ನನ್ನ ತಲೆ ಬರಬೇಡ ಹೋಗು ಅಂತ ಹೇಳಿ ನಾನು ಮತ್ತೆ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಇಲ್ಲಲ್ಲ ಸೋಲ್ಸಿದ್. ಯಾಕೆ ಸೋಲಿಸಿದ್ರ ಹಾಗಾರೆ? ಹೋದ್ ಎಲ್ಲಿ ನಿಲ್ತೀಯ ಅಂತಾರೆ ಹೇಳಿ, ಹೋಗ್ಲಿ ಪಾಪ, ಎಲ್ಲರೂ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಟಿಕೆಟ್ ಹಂಚಿಕೆ ಅನ್ನೋದು ಕೊಂದಲ್ಲ, ಕ್ಷೇತ್ರದಲ್ಲೂ ಅಲೆಮಾರಿತನ. ಇದು ಒಬ್ಬ ಕಾಂಗ್ರೆಸ್ ನಾಯಕನಿಗೆ ಶೋಭೆ ತರದಲ್ಲ, ಜನಗಳು ಕೆಲಸ ಮಾಡಿದ್ದಕ್ಕೆ. ಒಬ್ಬ ಮುಖ್ಯಮಂತ್ರಿ ಆದಂತ ವ್ಯಕ್ತಿ ತನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ, ತನ್ನ ಕ್ಷೇತ್ರ ಜನರೇ ಒಪ್ಪಲಿಲ್ಲ ಅಂತಂದ್ರೆ ಮತ್ತ್ಯಾಕೆ ಚುನಾವಣೆ ರಾಜಕಾರಣ ಯಾಕೆ ಮಾಡಬೇಕು? ನಿಜಕ್ಕೂ ನೀವು ರಾಜಕೀಯ ನಿವೃತ್ತಿ ತಗೊಳ್ಳೋದು ಒಳ್ಳೇದು. ಎರಡೆರಡು ಸರಿ ಸಮೀಕ್ಷೆ ಮಾಡೋದು, ಅಲ್ಲಿ ಜನ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ, ಅಲ್ಲೋಗಿ ಹೇಳ್ಬರೋದು ನಾನು ಕೋಲಾರ ನಿಲ್ತೀನಿ ಅಂತ. ಅದಾದ್ಮೇಲೆ ಅಲ್ಲೇ ಗೊಂದಲಗಳು, ಅದಾದ ನಂತರ ಇನ್ನೊಂದು ಕ್ಷೇತ್ರಕ್ಕೆ ಬರೋದು. ಇದು ನಾನು ಅದಕ್ಕೋಸ್ಕರ ಹೇಳ್ತೀನಿ, ಅಲೆಮಾರಿತನ ಬಿಡ್ರಿ, ರಾಜಕಾರಣ ನಿವೃತ್ತಿ ತಗೊಳ್ಳಿ. ಬೇಕಾದಷ್ಟು ಸಾಮಾಜಿಕ ಕಾರ್ಯ ಮಾಡಕ್ಕೆ, ಬೇಕಾದಷ್ಟು ನಿಮಗೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ಚಾಂಪಿಯನ್ ಏನು ಅಂತ ಅಂತ ಹೇಳ್ತೀಯಲ್ಲಪ್ಪ, ಬೇಕಾದಷ್ಟು ಇದೆ ಅವ್ರಿಗೆ ಕೆಲಸ ಮಾಡಕ್ಕೆ ಮಾಡೋದನ್ನ. ಚುನಾವಣೆ ನಿಂತು ಇಲ್ಲ ವಿರೋಧ ಪಕ್ಷ ನಾನೇ ಆಗಬೇಕು ನಾಯಕ, ಇಲ್ಲ ಮುಖ್ಯಮಂತ್ರಿ ನಾನೇ ಆಗಬೇಕು, ಬೇರೆ ಯಾರೂ ಇಲ್ಲ. ನಾನು ಅದಕ್ಕೆ ನಾನು ಹೇಳ್ತಿರೋದು, ಮೀಸಲಾತಿ ಕೊಟ್ಟಿರೋರಿಗೆ ಹೊರಗೆ ಇಡಬೇಕು ಅನ್ನೋದು ನನ್ನ ಆಸೆ. ಉದಾಹರಣೆಗೆ ಮಲ್ಲಿಕಾರ್ಜುನ ಖರ್ಗೆ, ಸಾಕಷ್ಟು ವರ್ಷ ಅವರು ಮೀಸಲಾತಿ ಬಳಸ್ಕೊಂಡು ಗುಲ್ಬರ್ಗಾಗ ಬೇಕಾಶರಿ ಎಮ್ ಎಲ್ ಎ ಎಂ ಪಿ ಎಲ್ಲ ಆಗಿದ್ದಾರೆ. ಬೇರೆಯವರು ಬಿಡಲಿ, ಅನೇಕ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಸಾಕಷ್ಟು ಸಾರಿ ಬಳಸ್ಕೊಂಡಿದ್ದಾರೆ, ಬೇರೆಯವರು ಬಿಡಲಿ. ಅದನ್ನು ಅದನ್ನು ಬಿಟ್ಟು ತಾವೇ ತಮ್ಮ ಕುಟುಂಬವೇ ಬಳಸ್ಕೋಬೇಕು ಅನ್ನೋಂಥ ವ್ಯವಸ್ಥೆ ಇದೆಯಲ್ಲ, ಇದು ತಪ್ಪು. ಮಾಡಬೇಕು ಮಾಡಬೇಕು, ಇದು ಒಂದು ಇಷ್ಟಕ್ಕೇನೆ ವಿರೋಧ ಮಾಡ್ತಿದ್ದಾರೆ, ಇದರಲ್ಲೇ ಗೊಂದಲ ಉಂಟು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ನೀವು ಹೇಳಿದ ಸರಿ ಇದೆ, ಇವತ್ತಿಲ್ಲ ನಾಳೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಆ ಒಂದು ಕ್ರಿಮಿಲೇಯರ್ ಕೂಡ ಜಾರಿಗೆ ಬರಬೇಕು ಅನ್ನೋಂಥ ಆಸೆ ನಮ್ಮದಿದೆ, ಎಲ್ಲರಲ್ಲೂ ಇದೆ. ನಾನು ಎಸ್ ಸಿ ಎಸ್ ಟಿ ಮಾತ್ರ ನಾಯಕ ಹೇಳಿದೆ ಅಂತಂದರೆ, ಈಗ ಎಸ್ ಸಿ ಎಸ್ ಟಿ ಮೀಸಲಾತಿ ಇದೆಯಲ್ಲ ಜಾಸ್ತಿ ಅವ್ರಿಗಿದೆ, ಇನ್ನು ಉಳಿದಂಥ ಓ ಬಿ ಸಿ ಇದೆ, ಓ ಬಿ ಸಿನಲ್ಲಿ ಇರೋಂಥ ವ್ಯವಸ್ಥೆನೇ ಇದೆಯಲ್ಲ, ಅದರಲ್ಲೂ ಕೂಡ ಆಗಬೇಕು. ಹಾಗಾಗಿ ಈ ಕ್ರಿಮಿಲೇಯರ್ ಪದ್ಧತಿ ಏನು ಮೇಡಮ್ ಹೇಳಿದ್ರಲ್ಲ, ಅದು ಜಾರಿಗೆ ಬಂದಾಗ ಎಲ್ಲ ಬಡವರಿಗೂ ನ್ಯಾಯ ಸಿಗುತ್ತೆ. ಪಕ್ಷದ ಟಿಕೆಟ್ ಇದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಸೇರಿಸಿದ್ರು ಕೂಡ ಈ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಹಂಚಿಕೆ ಹೆಂಗೆ ಮುಗಿಯುತ್ತೆ ಗೊತ್ತಿಲ್ಲ. 15ನೇ ತಾರೀಕು ಲಾಸ್ಟ್ ಡೇಟ್ ನೆನ್ನೆ ಅಂತಂದ್ರು, ಅರ್ಜಿಗಳು ಬರಲಿಲ್ವೋ, ಒಳ್ಳೆ ಕ್ಯಾಂಡಿಡೇಟ್ಗಳು ಸಿಗಲಿಲ್ವೋ, ನನಗಂತೂ ಅರ್ಥ ಆಗಲಿಲ್ಲ. 21ನೇ ತಾರೀಕು ತನಕ ಯಾಕೆ ಎಕ್ಸ್ಟೆಂಡ್ ಮಾಡಿದ್ರಿ? ನಾನು ಹೇಳಿದ್ದಲ್ಲ ಪತ್ರಕರ್ತರು, ನೀವೇ ಹೇಳ್ತಿರೋದು. ಇನ್ನೊಂದಿಷ್ಟು ದುಡ್ಡು ಬರಲಿ, ಈ ರೀತಿ ದುಡ್ಡಿನ ಆಸೆಗೆ ಯಾವ ಮಿಡ್ಲ್ ಕ್ಲಾಸ್ ಕಾಂಗ್ರೆಸ್ ಕಾರ್ಯಕರ್ತರು ತಿರ್ತಾರೆ? ಅವ್ರು ಚುನಾವಣೆ ಸ್ಪರ್ಧೆ ಮಾಡಬಾರ್ದು ಹಾಗಾದ್ರೆ, 2 ಲಕ್ಷ ಕೊಟ್ಟೇ ಮಾಡಬೇಕು. ಆಯ್ತಪ್ಪ, ಕಂದು ಹಂಗು ಹಿಂಗು ತಂದು ಕೊಟ್ಟರು ಅಂತಂದಾದ್ಮೇಲೆ ಮತ್ತೂ ಯಾಕೆ 21ರ ತನಕ ಎಕ್ಸ್ಟೆಂಡ್ ಮಾಡಿದ್ರಿ?
ನನಗೆ ಗೊತ್ತಿರೋ ಪ್ರಕಾರ ಹೆಸರು ಮಟ್ಟಿ ಸರಿನೋ ತಪ್ಪೋ ಗೊತ್ತಿಲ್ಲ ಸಿದ್ದರಾಮಯ್ಯನೇ ಇನ್ನು ಅರ್ಜಿ ಹಾಕಿಲ್ಲ ಅಂತ ಕೇಳಿದೆ ನಾನು ಹಾಕಿಲ್ಲ ನೋಡಿ ಕಾಂಗ್ರೆಸ್ ಅಧ್ಯಕ್ಷನ ಸೂಚನೆನ ವಿರೋಧ ಪಕ್ಷದ ನಾಯಕರು ಮೀರ್ತಾನೆ ಅಂದ್ರೆ ಇದೆಂತ ಪಕ್ಷ ಇದು ಯಾರರ ಹಾಕಿಲ್ಲ ಅವರರ ಹಾಕೊಂಡ್ರಲ್ಲ ಅವರ ಸೂಚನೆನೇ ಅವರರ ಪಾಲೇ ಮಾಡಿದ್ರು ಈಗ ಕೆಪಿಸಿಸಿ ಅಧ್ಯಕ್ಷರ ಆದೇಶ 15ನೇ ತಾರೀಕು ಹಾಕಬೇಕು ಯಾಕೆ ಸಿದ್ದರಾಮಯ್ಯ ಹಾಕಲಿಲ್ಲ ರಾಕ್ಷಸರಿ ನೀಚರಿ ಧ್ವನಿ ಎತ್ತಬೇಕೇನ್ರಿ ಇದಕ್ಕೆ ಯಾವ ಪ್ರಗತಿ ನಾನು ಅವರು ಪ್ರಗತಿಪರರು ಅಂತ ಯಾಕೆ ಕರೀತೀರ ಪದನ ಅವರಿಗೆ ಕೊಡಬೇಡಿ ಪ್ರಗತಿಪರರು ಅಂತ ಅಯೋಗ್ಯರು ಅಂತ ಕರೀರಿ ಅವರನ್ನ ಅವರಿಗೂ ಅಕ್ಕ ತಂಗಿಯರಿಗೆ ಈ ಮನಸ್ಥಿತಿ ಈ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಿದ್ರು ಅಂತ ನೇರವಾಗಿ ಕೇಳಿ 30-35 ತುಂಡನ ಶರೀರ ಮಾಡಿ ಅಲ್ಲೊಂದು ಇಲ್ಲೊಂದು ಎಷ್ಟು ಇನ್ಯಾವಳನ್ನ ಕರ್ಕೊಂಡು ಮಲ್ಕೊಂಡು ಮನುಷ್ಯರೇನ್ರಿ ಇವರು ಭಾರತದ ಸಂಸ್ಕೃತಿನಲ್ಲಿ ಸೀತೆ ಸಾವಿತ್ರಿ ಅವರನ್ನ ಆದರ್ಶ ಇರುವಂತ ದೇಶ ಇದು ಇಂಥ ದೇಶದಲ್ಲಿ ಯಾವನೊಬ್ಬ ಮುಸಲ್ಮಾನ್ ಬಂದು ಈ ರೀತಿ ಗೂಂಡಾಗಿರಿ ಮಾಡಿ ಅಸಹ್ಯವಾಗಿ ನಡ್ಕೊಂಡ್ರೆ ಈ ಪ್ರಗತಿಪರರು ಅಂತ ಯಾಕೆ ಕರೀತೀರಿ ಅವ್ರನ್ನ ಅಯೋಗ್ಯರು ಅಂತ ಕರೀರಿ ಅವ್ರನ್ನ ಇನ್ನೂ ಭಾರತೀಯ ಸಂಸ್ಕೃತಿಗೆ ಹೊಂದಿಕೊಂಡದೇ ಇರಂತ ಮಾನಸಿಕತೆ ಇರಂತ ವ್ಯಕ್ತಿಗಳು ತುಂಬಾ ಇದ್ದಾರೆ ಇನ್ನೂ ಇದ್ದಾರೆ ಅವರು ಈ ಗೊಂದಲಗಳನ್ನು ನಿರ್ಮಾಣ ಮಾಡಕ್ಕೆ ಇರೋದು ಗುಂಬಸ್ನ ಮಾಡಬೇಕು ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಆಗಬೇಕು ಯಾರೋ ಹಿಂದೂ ಇವ ಹೆಣ್ಣುಮಗಳಿಗೆ ಚುಡಾಯಿಸಬೇಕು ಯಾದೋ ಹಿಜಾಬ್ ತರಬೇಕು ಈ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಈ ಮಾನಸಿಕತೆ ಇದೆಯಲ್ಲ ಮುಸಲ್ಮಾನ್ ರಾಷ್ಟ್ರ ದ್ರೋಹಿ ಮುಸಲ್ಮಾನ್ ಮಾನಸಿಕತೆ ನಾನು ಎಲ್ಲ ಮುಸಲ್ಮಾನರನ್ನು ಕೂಡ ರಾಷ್ಟ್ರ ದ್ರೋಹಿ ಅಂತ ಕರೆಯಲ್ಲ ಇಂತ ಮಾನಸಿಕತೆ ಇರೋರನ್ನ ಇವರದು ಮನಸ್ಥಿತಿ ಬದಲಾವಣೆ ಆಗಂತ ಸ್ಥಿತಿ ರಾಜ್ಯದಲ್ಲಿ ದೇಶದಲ್ಲಿ ಬರಬೇಕು ಬರುತ್ತೆ ಇವತ್ತಿಲ್ಲ ನಾಳೆ ಇದರಲ್ಲೇ ನನ್ನ ಮಾನ ಇಲ್ಲ ಹಂಗಂತ ತನ್ವೀರ್ ಶೆಟ್ಟಿ ಹೇಳನಲ್ಲ ಈಗ ಏನು ಹೇಳನೆ ಕೆಂಪೇಗೌಡರ ಸ್ಟ್ಯಾಚು 106 ಅಡಿ ಇದೆ 108 ಅಡಿ ಟಿಪ್ಪು ಸುಲ್ತಾನ್ ಮಾಡ್ತೀನಿ ಅಂತಲ್ಲ ಈ ಮಾನಸಿಕತೆ ಹೋಗಬೇಕು ಅಂತ ಹೇಳ್ತಿರೋದು ನಾನು ಕೆಂಪೇಗೌಡ ಸ್ಟ್ಯಾಚು ಆಗೋ ತನಕ ಬಾಯಲ್ಲಿ ಏನು ಇಟ್ಕೊಂಡಿದ್ರು ಅವರು ಮುಸಲ್ಮಾನ್ ನಾಯಕರು ಹೇಳಿಕೆಗಳು ಕೊಡ್ತಿದಾರಲ್ಲ 108 ಅಡಿ ಇಡ್ತೀನಿ 128 ಅಡಿ ಇಟ್ಟು ಮಾಡಿ ನನಗೇನು ನೋವಾಗುತ್ತೆ ಆದರೆ ದೇಶದ ಜನ ನಿಮ್ಮನ್ನು ಗಮನಿಸ್ತಿದ್ದಾರೆ ದೇಶದಲ್ಲಿ ಅಂತ ಮುಸಲ್ಮಾನರು ಅನೇಕ ಮುಸಲ್ಮಾನರು ಪರಿವರ್ತನೆ ಆಗ್ತಿದ್ದಾರೆ ಇನ್ನೂ ಕೂಡ ಕಾಂಗ್ರೆಸ್ ದಲ್ಲಿರುವಂತ ಕೆಲವು ಮುಸಲ್ಮಾನರು ಆ ರಾಷ್ಟ್ರ ದ್ರೋಹಿ ಭಾವನೆಯಿಂದ ಮನಸ್ಥಿತಿಯಿಂದ ಹೊರ ಬರ್ತಿಲ್ಲ ಕರ್ನಾಟಕ ರಾಜ್ಯದ ವಿಧಾನ ಮಂಡಲದಲ್ಲಿ ಏನು ಎಸ್ಸಿ ಎಸ್ಟಿಗೆ 4% ಎಸ್ಟಿಗೆ 2% ಎಸ್ಸಿಗಳಿಗೆ ನಾವು ಜಾಸ್ತಿ ಮಾಡಬೇಕು ಅನ್ನೋದನ್ನ ಸರ್ವ ಪಕ್ಷಗಳ ಒಂದು ಸಭೆಯಲ್ಲಿ ಚರ್ಚೆ ಆಯಿತು ಸರ್ವಾನುಮತದಿಂದ ತೀರ್ಮಾನ ಆಯಿತು ಆ ತೀರ್ಮಾನದಲ್ಲೂ ಕೂಡ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು ಎಸ್ಟಿಗೆ 4% ಮೀಸಲಾತಿ ಜಾಸ್ತಿ ಮಾಡಬೇಕು 2% ಅಷ್ಟು ಎಸ್ಸಿಗಳ ಜಾಸ್ತಿ ಮಾಡಬೇಕು ಅಂತ ಆ ಸರ್ವಾನುಮತದ ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಂಥ ಸಭೆಯಲ್ಲಿ ತೀರ್ಮಾನ ಆಯಿತು ತೀರ್ಮಾನ ಆಗಿ 2-3 ದಿನಕ್ಕೆ ನನ್ನ ಒಪ್ಪಿಗೆ ಇಲ್ಲ ಇದಕ್ಕೆ ಏನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪಾರ್ಟಿಗೂ ಕೂಡ ಮೀರಿ ಇವರು ಹೇಳಿಕೆನ ಇದು ಇಲ್ಲ ಹಿಂದೆ ನಮ್ಮ ಪಕ್ಷ ಇಷ್ಟಪಟ್ಟಿತ್ತು ಅಂತ ಹೇಳಿದ್ರೆ ನಾನು ಒಪ್ತೀನಿ ನೀವು ಮಾಡಲಿಲ್ಲ ಯಾವುದೇ ಕಾರಣಕ್ಕೆ ಮಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದ ನಂತರ ಸರ್ವಾನುಮತದಿಂದ ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು ಒಪ್ಕೊಳ್ಳಲೇಬೇಕು ಯಾಕೆ ವಿರೋಧ ಮಾಡಿದ್ರು ಗೊತ್ತಿಲ್ಲ ಇದೇ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿ ನೇಮಕ ಮಾಡಿ ಆ ಸಮಿತಿ ಕೊಟ್ಟಂತ ವರದಿನ ಈ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಜಾರಿಗೆ ತರ್ತಾ ಇದ್ದೇವೆ ಆದರೆ ಅದನ್ನು ಸಿದ್ದರಾಮಯ್ಯನವರು ವಿರೋಧ ಮಾಡ್ತಾರೆ ಅಂತಂದರೆ ಎಸ್ ಸಿ ಎಸ್ ಟಿ ಹಿಂದುಳಿದವರು ಇವರೆಲ್ಲರ ವಿರೋಧಿ ಸಿದ್ದರಾಮಯ್ಯ ಆಗಿಬಿಟ್ಟಿದ್ದಾರೆ ಈಗ ನಾನು ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂತಂದರೆ ಬರೀ ಘೋಷಣೆಗಳು ಮಾಡಿ ನಾನು ಎಸ್ ಸಿಗಳ ಪರವಾಗಿದ್ದೀನಿ ಎಸ್ ಟಿಗಳ ಪರವಾಗಿದ್ದೀನಿ ಹಿಂದುಳಿದವ್ರ ಪರವಾಗಿದ್ದೀನಿ ಮುಸಲ್ಮಾನರ ಪರವಾಗಿದ್ದೀನಿ ಈ ರೀತಿ ಹೇಳಿಕೆ ಕೊಟ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಲಾಭ ಆಗಲ್ಲ ನಾನು ಇಷ್ಟು ಮಾತ್ರ ಅವ್ರಿಗೆ ಹೇಳ್ತೇನೆ ಮನೆ ಸಿದ್ದರಾಮಯ್ಯನವ್ರಿಗೆ ನೀವು ಸರ್ವಜ್ಞ ಅಲ್ಲ ಸಂವಿಧಾನವನ್ನು ಮೀರಂಥ ವ್ಯಕ್ತಿ ಅಲ್ಲ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತಗೊಂಡತ್ತೆ ಅದಕ್ಕೂ ಮೀರಂಥ ವ್ಯಕ್ತಿ ನೀನಲ್ಲ ಲೋಕಸಭೆಯಲ್ಲಿ ಸರ್ವಾನುಮತ ತೀರ್ಮಾನ ಆಗಿದ್ದನ್ನು ಕೂಡ ವಿರೋಧ ಮಾಡುವಂಥ ಶಕ್ತಿ ಆ ಒಂದು ಹಕ್ಕು ನಿನಗಿಲ್ಲ ಹಾಗಾಗಿ ನೀವು ಲೋಕಸಭೆಯಲ್ಲಿ ತೀರ್ಮಾನ ಆಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದ್ದು ನಿಮ್ಮ ಪಕ್ಷವೇ ಆ ಒಂದು ಕರುಡನ್ನು ನಿರ್ಣಯನ ಮಾಡಿದ್ದನ್ನು ನೀವು ಒಪ್ಪಲಿಲ್ಲ ಅಂತಂದರೆ ನೀವು ಹಿಂದುಳಿದ ಮತ್ತು ದಲಿತರ ವಿರೋಧಿ ಅನ್ನೋಂಥ ಒಂದು ಹಣೆಪಟ್ಟು ಕಟ್ಕೋಬೇಕಾಗತ್ತೆ ಎಲ್ಲ ಅಂಶದ ಬಗ್ಗೆ ಎಸ್ ಸಿ ಎಸ್ ಟಿ ಮೀಸಲಾತಿ ಜಾಸ್ತಿ ಮಾಡಿದ ಬಗ್ಗೆ ಮತ್ತು ಹಿಂದುಳಿದವ್ರಿಗೆ ಏನು 10% ಇದು 10% ಅಷ್ಟು ಆರ್ಥಿಕವಾಗಿ ಹಿಂದುಳಿದವ್ರಿಗೂ ಕೂಡ ಏನು ಕೇಂದ್ರ ಸರ್ಕಾರ
ತೀರ್ಮಾನ ಮಾಡಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಒಪ್ಪಿಗೆ ಕೊಟ್ಟಿದೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅದನ್ನ ನೀವು ಒಪ್ಪಿಕೊಳ್ಳಬೇಕು ಒಪ್ಪಿಕೊಂಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ ನಾನು।